ಹಾಯ್ ಹೆಲೋ, ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ, ನಾನು ನಿಮ್ಮ ರಮೇಶ್ ಸರ್. ನಿಮಗೋಸ್ಕರವಾಗಿ ಇವತ್ತು ಮತ್ತೊಂದು ಮಂದಗಾಮಿಗಳ ಕಾಲದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೆ. ಆಧುನಿಕ ಭಾರತದ ಇತಿಹಾಸದ ಸರಣಿಯಲ್ಲಿ ಇದು ವಿಡಿಯೋ ನಂಬರ್ 30. ನೆನಪಿಟ್ಕೊಳ್ಳಿ, ಈವರೆಗಿನ 29 ವಿಡಿಯೋಗಳ ವಿಡಿಯೋ ಲಿಂಕ್ ನಿಮ್ಮ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ನಿಮಗದು ಸಿಗತ್ತೆ, ನೀವು ಅದನ್ನು ನೋಡ್ಬೋದು. ಇವತ್ತಿನ ಬ್ಯೂಟಿಫುಲ್ ಚಾಪ್ಟರ್ ಅಂತಂದರೆ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ನಂತರ ಮಂದಗಾಮಿಗಳ ಯುಗದಲ್ಲಿ ಮಂದಗಾಮಿಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕಾಗತ್ತೆ. ಸೊ ಇತ್ತು ಫಿರೋಜ್ ಶಾ ಮೆಹ್ತಾ, ದ ಲಯನ್ ಆಫ್ ಬಾಂಬೆ ಅಂತಲೇ ಕರೀತಾ ಇದ್ರು. ಪಂಜಾಬಿನ ಸಿಂಹ ಅಂದ ತಕ್ಷಣ ನಿಮ್ಗೆ ಹೇಗೆ ನೆನಪಾಗುತ್ತೋ ಹಾಗೆ ಬಾಂಬೆಯ ಸಿಂಹ ಅಂದ ತಕ್ಷಣ ಫಿರೋಜ್ ಶಾ ಮೆಹ್ತಾ ಅವರು ನೆನಪಾಗಬೇಕು. ಹೆಸರು ನೋಡ್ತಾ ಇದ್ರೆ ಫಿರೋಜ್ ಶಾ ಮೆಹ್ತಾ ಅಂದರೆ ಮುಸ್ಲಿಂ ಅಂದ್ಕೋಬೇಡಿ, ಫಿರೋಜ್ ಶಾ ಮೆಹ್ತಾ ಅಂದರೆ ಒಬ್ಬ ಪಾರ್ಸಿ ಜನಾಂಗದವರು. ನಿಜವಾಗ್ಲೂ ನಿಮ್ಗೆ ಹೇಳ್ತಾ ಇರ್ತೀನಿ, ಪಾರ್ಸಿ ಜನಾಂಗದ ಕೊಡುಗೆ ಭಾರತದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನೆಗಳು ಆಗಿದೆ ಅನ್ನೋದು ನಿಮಗೆ ಗೊತ್ತಿರಲಿ. ಇಂಥ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಬಗ್ಗೆ ಇವತ್ತು ತಿಳ್ಕೊಳ್ಬೇಕಾದಂಥ ಅನಿವಾರ್ಯತೆ ನಮಗೂ ನಿಮಗೂ ಇದ್ದೇ ಇದೆ. ಹಾಗಾಗಿ ಮಂದಗಾಮಿಗಳ ಯುಗದಲ್ಲಿ 1845 1915 ನಡುವಿನ ಕಾಲದಲ್ಲಿ ಜೀವಿಸಿ ಈ ಒಂದು ನಾಡಿಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡೋಗಿರ್ತಕ್ಕಂಥವರೇ ಫಿರೋಜ್ ಶಾ ಮೆಹ್ತಾ. ಇದುವರೆಗೂ ಯಾರ್ಯಾರು ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಗೂಗಲ್ ಪೇ ನಂಬರ್ ಕೂಡ ನಿಮಗೆ ಕಾಣ್ತಾ ಇದೆ, 9900599186ಗೆ ನೀವು ನಿಮ್ಮ ಅಮೂಲ್ಯವಾದದನ್ನು ಸಹಾಯ ಮಾಡಿದ್ರೆ ಮುಂಬರ್ತಕ್ಕಂತಹ ಒಂದು ಡಿಜಿಟಲೈಸ್ ವ್ಯವಸ್ಥೆಯನ್ನು ನಮ್ಮ ಚಾನಲ್ಗೆ ಮಾಡಬೇಕಾಗಿರೋದ್ರಿಂದ ನಿಮಗೋಸ್ಕರವಾಗಿ ಈ ಒಂದು ಉದ್ದೇಶದಿಂದ ಇದನ್ನು ತಯಾರು ಮಾಡ್ತಾ ಇದ್ದೀನಿ. ಓಕೆ, ಸೊ ಬನ್ನಿ ಫಿರೋಜ್ ಶಾ ಮೆಹ್ತಾ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಫಿರೋಜ್ ಶಾ ಮೆಹ್ತಾ ಅವರನ್ನ ಬಾಂಬೆಯ ಸಿಂಹ ಅಂತ ಕೂಡ ಕರೀತಾರೆ. ಇನ್ನೂ ಕೆಲವು ಇತಿಹಾಸ ತಜ್ಞರು ಬಾಂಬೆಯ ಅನಭಿಷಕ್ತ ದೊರೆ ಅಂತ ಕರೀತಾರೆ. ಆದರೆ ತಲೆ ಮೇಲೆ ಕಿರೀಟ ಇಲ್ಲದೇ ಇದ್ದರೂ ಬಾಂಬೆಯ ನಿಜವಾದ ರಾಜನಾಗಿ ಅಧಿಕಾರ ಮಾಡಿದವರೇ ಫಿರೋಜ್ ಶಾ ಮೆಹ್ತಾ ಅವರು. ಹಾಗಾಗಿ ಬಾಂಬೆಯ ಅನಭಿಷಕ್ತ ದೊರೆ ಅಂತ ಕೂಡ ಇವ್ರನ್ನ ಕರೀತಾರೆ. ಲಾರ್ಡ್ ಹಾರ್ಡಿಂಜ್ ಒಂದು ಕಡೆ ಹೇಳ್ತಾರೆ, ಭಾರತದಲ್ಲಿರುವಂತಹ ಮಂದಗಾಮಿ ಹೋರಾಟಗಾರರಲ್ಲಿ, ಅದರಲ್ಲೂ ರಾಷ್ಟ್ರೀಯ ಹೋರಾಟಗಾರರಲ್ಲಿ ಅವರು ಹೇಳ್ತಾರೆ, ಒಬ್ಬ ಶ್ರೇಷ್ಠ ಪಾರ್ಸಿ, ಒಬ್ಬ ಶ್ರೇಷ್ಠ ಪ್ರಜೆ, ಒಬ್ಬ ಶ್ರೇಷ್ಠ ದೇಶಪ್ರೇಮಿ, ಒಬ್ಬ ಶ್ರೇಷ್ಠ ಭಾರತೀಯ ಅಂಥೇಳಿ ಲಾರ್ಡ್ ಹಾರ್ಡಿಂಜ್ ಅವರು ತಮ್ಮದೇ ಆಗಿರ್ತಕ್ಕಂಥ ಡೈರಿಗಳಲ್ಲಿ ಇದನ್ನು ಉಲ್ಲೇಖ ಕೂಡ ಮಾಡಿದ್ದಾರೆ. ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಹೋರಾಟದಲ್ಲಿ ಇವರ ಪಾತ್ರ ತುಂಬಾ ಇತ್ತು ಅಂತ ಹೇಳ್ಬೋದು. ಫಿರೋಜ್ ಶಾ ಮೆಹ್ತಾ ಅವರು 1845 ಆಗಸ್ಟ್ 4 ಮುಂಬೈಯಲ್ಲಿ ಜನನ ಆಗತ್ತೆ. ಅನೇಕ ಕಡೆ ಇವರ ಶಿಕ್ಷಣ ಅಭ್ಯಾಸಗಳು ಕೂಡ ನಡೆಯುತ್ತೆ. ಎಲ್ಫಿನ್ಸ್ಟನ್ ಕಾಲೇಜ್ ನಿಮ್ಗೆ ಗೊತ್ತಿದೆ, ಮೊದಲಿಂದನೂ ಬೊಂಬೈಯಲ್ಲಿ ಹುಟ್ಟಿ ಬೆಳೆದವರಿಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂತಹ ಒಂದು ಪ್ರಮುಖ ವ್ಯವಸ್ಥೆಯಾಗಿ ಕೂಡ ಅದು ಅದರಲ್ಲಿತ್ತು ಅಂತ. ಇನ್ನು ನಾವು ಹೇಳಬೇಕು ಅಂತಂದರೆ ಶಿಕ್ಷಣದ ವಿಚಾರದಲ್ಲಿ ಬಹಳಷ್ಟು ಅತ್ಯುತ್ತಮವಾದಂಥ ಓದು ಬರಹವನ್ನು ಬರೆದವರು. ಸ್ನಾತಕೋತ್ತರ ಪದವಿಗಳನ್ನೆಲ್ಲ ಪಡ್ಕೋತಾರೆ. ಪಡ್ಕೊಂಡ ಮೇಲೆ ಅನಿಸತ್ತೆ ನೀವೊಬ್ಬ ಶ್ರೇಷ್ಠ ಬ್ಯಾರಿಸ್ಟರ್ ಆಗಬೇಕು ಅಂತಂದರೆ ಲಂಡನ್ಗೆ ತೆರಳಬೇಕು ಅಂಥೇಳಿ. ಹಾಗಾಗಿ ಲಂಡನ್ನ ಲಿಂಕನ್ಸ್ ಇನ್ ಕಾಲೇಜಲ್ಲಿ ಕಾನೂನು ಶಾಸ್ತ್ರದ ಪದವಿಯನ್ನು ಪಡೀತಾರೆ. ಸೊ ಇದಕ್ಕಿಂತ ಮುಖ್ಯವಾಗಿ ಭಾರತ ರಾಷ್ಟ್ರೀಯ ಹೋರಾಟದಲ್ಲಿ ಇವರ ಹೋರಾಟಗಳೇನು ಅಂತ ನೋಡೋದಾದರೆ ಇವ್ರನ್ನ ಬಾಂಬೆಯ ಪುರಸಭೆಯ ಪಿತಾಮಹ ಅಂತ ಕೂಡ ಕರೀತಾರೆ. ಬಾಂಬೆಯ ಪುರಸಭೆಯ ಪಿತಾಮಹ ಅಂತ ಇವ್ರನ್ನ ಕರಿಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ನಾವು ನೆನ್ಪಿಟ್ಕೊಳ್ಬೇಕು, 1868 ಕೂಡ 1868 ಕೂಡ ಇವರು ಈಸ್ಟ್ ಇಂಡಿಯಾ ಅಸೋಸಿಯೇಷನ್ನ ಜೊತೆ ಸೇರಿ ಬಾಂಬೆ ಮುನ್ಸಿಪಲ್ ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ತುಂಬಾ ಒತ್ತಾಯಿಸ್ತಾರೆ. ಬಾಂಬೆ ಮುನ್ಸಿಪಲ್ ಅಸೋಸಿಯೇಷನ್ಸ್ ಅಥವಾ ಕಾರ್ಪೊರೇಷನ್ಸಲ್ಲೂ ಕೂಡ ಇವರು ಸದಸ್ಯತ್ವವನ್ನು ಪಡ್ಕೊಂಡು ಅಲ್ಲಿನ ಸುಧಾರಣೆಗಳಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ತಾರೆ. 1872 ಕಾಯ್ದೆಗಳಲ್ಲಿ ಪುರಸಭೆಯ ವಿಚಾರವಾಗಿ
ಬ್ರಿಟನ್ ಸಂಸತ್ತಿನ ಮೇಲೆ ಪ್ರೆಷರ್ ಅಂತ ತರ್ತಾರೆ. ಹಾಗೆ ತರೋದ್ರ ಮುಖಾಂತರವಾಗಿ ಪುರಸಭಾ ಕಾಯ್ದೆಗಳ ಬಗ್ಗೆ ಉಲ್ಲೇಖ ಮತ್ತು ಜಾರಿಯಾಗೋದಕ್ಕೆ 1872 ರಿಂದ 1878 ರ ಮಧ್ಯೆ ಇವರು ಹೋರಾಟವನ್ನು ಮಾಡ್ತಾರೆ. ಅಂತಿಮವಾಗಿ 1872ರಲ್ಲೂ ಕೂಡ ಬಾಂಬೆ ಮುನ್ಸಿಪಲ್ ಆಕ್ಟ್ ಮೊದಲ ಕರಡನ್ನು ಸಿದ್ಧಪಡಿಸಿದವರೇ ಫಿರೋಜ್ ಶಾ ಮೆಹ್ತಾ ಅವರು. ಆ ನಂತರ 1873ರಲ್ಲಿ ನಗರಸಭೆಯ ಕಮಿಷನರ್ ಆಗಿ ಆಯ್ಕೆ ಆಗ್ತಾರೆ. ನಗರಸಭೆಯ ಕಮಿಷನರ್ ಆಗಿ ಆಯ್ಕೆಯಾಗೋದ್ರ ಜೊತೆಗೆ 1884ರಿಂದ 1885 ಮತ್ತು 1905 1911 ಮೂರು ವರ್ಷಗಳು ನೆನ್ಪಿಟ್ಕೊಳ್ಳಿ, 1884-85ರಲ್ಲಿ 1905ರಲ್ಲಿ 1911ರಲ್ಲಿ ಮೂರು ವರ್ಷಗಳಲ್ಲೂ ಕೂಡ ಬಾಂಬೆಯ ನಗರಸಭೆಯ ಒಂದು ಕಮಿಷನರ್ ಆಗಿ ಸೇವೆಯನ್ನು ಸಲ್ಲಿಸೋದ್ರ ಮುಖಾಂತರವಾಗಿ ಬೊಂಬೈಯ ಪುರಸಭೆಗಳ ಅಸ್ತಿತ್ವಕ್ಕೆ ಇವರು ಕಾರಣಕರ್ತರಾಗ್ತಾರೆ. ಹಾಗಾಗಿ ಇವರನ್ನು ಬಾಂಬೆ ಪುರಸಭೆಯ ಪಿತಾಮಹ ಅಂತ ಕೂಡ ಇವರನ್ನ ಕರೆಯಲಾಗ್ತದೆ. 1885ರಲ್ಲಿ ಸ್ನೇಹಿತರೆ ರಾಷ್ಟ್ರೀಯ ಹೋರಾಟದಲ್ಲಿ ಮಂದಗಾಮಿಗಳ ಮಹಾರಾಷ್ಟ್ರದಲ್ಲೇ ಅತ್ಯುತ್ತಮವಾದಂಥ ಒಂದು ಸಂಘಟನೆ ಅಂದರೆ ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ಸ್. ಈ ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ನ ಸ್ಥಾಪಕರಾಗಿದ್ದವರೇ ಫಿರೋಜ್ ಶಾ ಮೆಹ್ತಾ ಅವರು. ಇವ್ರ ಜೊತೆಗೆ ಅವತ್ತಿನ ಕಾಲಕ್ಕೆ ಕೈ ಜೋಡಿಸಿದವರಲ್ಲಿ ಕೆ ಟಿ ತಲಾಂಗ್ ಅವರು ಬರ್ತಾರೆ, ಬದ್ರುದ್ದೀನ್ ತಯಬ್ಜಿ ಅವರು ಕೂಡ ಬರ್ತಾರೆ. ಬದ್ರುದ್ದೀನ್ ತಯಬ್ಜಿ ಮತ್ತು ಕೆ ಟಿ ತಲಾಂಗ್ ಅವರ ಜೊತೆಗೆ ಸೇರಿಬಿಟ್ಟು 1885ರಲ್ಲಿ ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ಸನ್ನು ಸ್ಥಾಪನೆ ಮಾಡ್ತಾರೆ. ಅವರೇ ಅದರ ಮೊದಲ ಅಧ್ಯಕ್ಷರು ಕೂಡ ಆಗ್ತಾರೆ. ಆ ನಂತರ 1890ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ, ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಈ ಅಧಿವೇಶನ, INCಗೆ ಇವರು ಅಧ್ಯಕ್ಷರಾಗ್ತಾರೆ. ಕಲ್ಕತ್ತಾದಲ್ಲಿ ನಡೆದಂಥ ಈ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದಕ್ಕೆ ವಿಶೇಷತೆ ಏನಾಗಿತ್ತು ಅಂತಂದರೆ, ಮೊಟ್ಟ ಮೊದಲ ಬಾರಿ ಈ ಕಾಂಗ್ರೆಸ್ ಅಧಿವೇಶನದಲ್ಲಿ ಕದಂಬಿನಿ ಗಂಗೂಲಿ ಅನ್ನುವ ಮಹಿಳೆಯೊಬ್ಬರು ಬಾಂಬೆ ಪ್ರೆಸಿಡೆನ್ಸಿ ಅದು ಕಲ್ಕತ್ತಾದ ಈ ಕಾಂಗ್ರೆಸ್ ಅಧಿವೇಶನದಲ್ಲಿ ವೇದಿಕೆ ಮೇಲೆ ಮಾತಾಡ್ತಾರೆ. ಮಾತಾಡಿದ್ದಕ್ಕೆ ಏನು ಸ್ಪೆಷಲ್ ಅಂತೀರಾ? ಮೊಟ್ಟ ಮೊದಲ ಬಾರಿ ಮಹಿಳೆಯೊಬ್ಬರು INC ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಷಣ ಮಾಡಿದ್ದರ ಒಂದು ಪ್ರಮುಖ ವಿಚಾರ ಅವ್ರದ್ದೇ ಆಗಿತ್ತು. ಹಾಗಾಗಿ 1890ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ ಸ್ಪೆಷಾಲಿಟಿ ಕೂಡ ಅದು ಆಗಿತ್ತು. ಅದಾದ ನಂತರ 1890ರಿಂದ ಅವರ ಹೋರಾಟಗಳು ಹೀಗೆ ಮುಂದುವರಿತಾ ಬಂದರೆ 1907 ಇವರ ಒಂದು ವಿರೋಧಿ ಅಲೆ ಶುರುವಾಗಿತ್ತು. ಇವರಿಗೆ ವಿರೋಧಿ ಅಲೆ ಯಾಕಾಗಿತ್ತೋ ಗೊತ್ತಾಗಿಲ್ಲ ಇದುವರೆಗೂ ಕೂಡ. ಆದರೂ 1907 ಸೂರತ್ತಲ್ಲಿ INC ಅಧಿವೇಶನ ನಡೀತು. ಈ INC ಅಧಿವೇಶನ ಮೂಲತಃ ನಾಗ್ಪುರದಲ್ಲಿ ನಡಿಬೇಕಾಗಿತ್ತು, ಆದರೆ ಅದು ಎಲ್ಲಿಗೆ ಶಿಫ್ಟ್ ಆಗಿತ್ತು ಅಂತಂದರೆ ಸೂರತ್ಗೆ ಶಿಫ್ಟ್ ಆಗಿತ್ತು. ಹೀಗೆ ಶಿಫ್ಟ್ ಮಾಡಿದಂಥ ತಲೆ ಯಾವುದು ಅಂತಂದರೆ ಇದೇ ಫಿರೋಜ್ ಶಾ ಮೆಹ್ತಾ ಅವರು. ಇವರು ತೀವ್ರಗಾಮಿಗಳ ವಿರೋಧಿಗಳಾಗಿದ್ದರು. ಯಾವುದೇ ಕಾರಣಕ್ಕೂ ಕೂಡ ಬ್ರಿಟಿಷರ ವಿರೋಧವಾಗಿ ಮಾತಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಇವರು ಒಪ್ತಾ ಇರಲಿಲ್ಲ. ಆ ಉದ್ದೇಶಕ್ಕಾಗಿ ಬ್ರಿಟಿಷ್ ವಿರೋಧಿ ಅಲೆ ಇದ್ದರು ವಿರೋಧಿಸುವವರನ್ನೆಲ್ಲರೂ ಕೂಡ ಇವರು ತೀವ್ರಗಾಮಿಗಳನ್ನು ವಿರೋಧ ಮಾಡೋದರಲ್ಲಿ ಮುಂದಾಗಿದ್ದರು. ಹಾಗಾಗಿ ಆ ಒಂದು 1907ರ ಸೂರತ್ ಅಧಿವೇಶನದಲ್ಲಿ ಇವರು ಒಂಥರ ಆಟೋಕ್ರಸಿ ಪಾಲಿಸಿ ಅಂತ ಕರಿತೀವಿ, ನಿರಂಕುಶಾಧಿಕಾರದ ಪರವಾಗಿ ನಡ್ಕೊಂಡವರು. ಹಾಗಾಗಿ ತೀವ್ರಗಾಮಿಗಳಿಗೆ ಅತಿ ಹೆಚ್ಚು ವಿರೋಧಿಯಾಗಿದ್ದವರೇ ಈ ಫಿರೋಜ್ ಶಾ ಮೆಹ್ತಾ ಅವರು. ಹಾಗಾಗಿ ಅದು ಕೂಡ ಅವ್ರ ಕಾಲದ ಒಂದು ಹೋರಾಟಗಳಲ್ಲಿ ಒಂದು ಕ್ರಮ ಅಂತ ಕೂಡ ಹೇಳಲಾಗತ್ತೆ. ಮತ್ತು ಆ ನಂತರದಲ್ಲಿ ಕೂಡ ಅಷ್ಟೆ, ಲಿಟನ್ ಭಾರತದಲ್ಲಿ ವೈಸ್ರಾಯ್ ಆಗಿದ್ದ ಸಂದರ್ಭದಲ್ಲಿ ಆತ ಜಾರಿಗೆ ತಂದಂತಹ ದೇಶೀಯ ಭಾಷಾ ಪತ್ರಿಕಾ ಕಾಯ್ದೆ ಏನಿತ್ತು ಅದನ್ನು ಬಹಳಷ್ಟು ವಿರೋಧಿಸ್ತಾರೆ. ಯಾಕೆ ಅಂತಂದರೆ ಒಬ್ಬ ಪತ್ರಿಕೆಯನ್ನು ಆರಂಭಿಸುವಂಥವನು ದೊಡ್ಡ ಮಟ್ಟದ ಠೇವಣಿಯನ್ನು ನೆಡಬೇಕು ಅಂತಾಗಲಿ ಅಥವಾ ಬ್ರಿಟಿಷ್ ಆಡಳಿತದ ಪರವಾಗಿನೇ ಬರೀಬೇಕು ಅನ್ನುವಂಥ ವಿಚಾರಗಳಾಗಿ ಪತ್ರಿಕಾ ಸ್ವಾತಂತ್ರ್ಯದ ಸ್ವತಂತ್ರಕ್ಕೆ ವಿರೋಧಿಯಾಗಿ ಬರೀತಕ್ಕಂಥ ವಿಚಾರಗಳನ್ನು ಒಪ್ಪದೇ ಇದ್ದಂಥ ಈ ಕಾಯ್ದೆಗಳಲ್ಲಿ ಬಹಳಷ್ಟು ಸ್ವಾತಂತ್ರ್ಯ ಸ್ವೇಚ್ಛತೆಯ ವಿಚಾರಗಳನ್ನು ಪತ್ರಿಕೆಗಳಲ್ಲಿ ಪ್ರಕಟ ಮಾಡಬಾರ್ದು ಅನ್ನೋದೇನು ಲಿಟ್ಟನ್ನ ನೀತಿ ಇತ್ತು, ಅದನ್ನು ಫಿರೋಜ್ ಶಾ ಮೆಹ್ತಾ ತುಂಬಾ ವಿರೋಧ ಮಾಡ್ತಾರೆ. ಆನಂತರ ಅಧಿಕಾರಕ್ಕೆ ಬಂದ ಲಾರ್ಡ್ ರಿಪ್ಪನ್ ಏನಿದ್ದಾರೆ ಅವರ ಇಲ್ಬರ್ಟ್ ಬಿಲ್ ಮಸೂದೆಯನ್ನು ಕೂಡ ತುಂಬ ಬೆಂಬಲಿಸ್ತಾರೆ. ಭಾರತೀಯ ಒಬ್ಬ ಪ್ರಜೆ
ಆತನೂ ಕೂಡ ಬ್ರಿಟಿಷ್ ವಿರೋಧಿಗಳನ್ನು ಕೂಡ ಏನು ಮಾಡ್ಬೋದು, ಬ್ರಿಟಿಷರ ಒಬ್ಬ ತಪ್ಪಿತಸ್ಥರನ್ನು ಕೂಡ ಜಡ್ಜ್ಮೆಂಟ್ ಕೊಡುವಂತಹ ಜಡ್ಜ್ ಆಗುವಂತಹ ಹಕ್ಕು ಭಾರತೀಯರಿಗೆ ಕೊಡಲ್ಪಟ್ಟಿದ್ದಂಥ ರಿಪ್ಪನ್ನ ವಿಚಾರಧಾರೆಯನ್ನು ಬಹಳಷ್ಟು ಬೆಂಬಲಿಸಿದರು ಅಂತ ಕೂಡ ಹೌದು. ಆ ನಂತರ ಇವರ ವಿಚಾರಧಾರೆಗಳಿಂದ ತುಂಬಾ ಪ್ರಬಲಿತರಾಗಿದ್ದಂಥ ಇವರು 1910ರಲ್ಲಿ ಬಾಂಬೆ ಕ್ರಾನಿಕಲ್ ಅಂತಕ್ಕಂಥ ಪತ್ರಿಕೆಯನ್ನು, ಇಂಗ್ಲಿಷ್ ಪತ್ರಿಕೆಯನ್ನು ಇವರು ಆರಂಭಿಸ್ತಾರೆ. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಸೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಆಗ್ತವೆ. 1910ರಲ್ಲಿ ಬಾಂಬೆ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ. 1994ರಲ್ಲಿ CIE ಪ್ರಶಸ್ತಿಗಳು ಕೂಡ ಬರ್ತವೆ. 1910ರಲ್ಲಿ ನಿಮಗೆ ನೆನಪಿರಲಿ, ನೈಟ್ಹುಡ್ ಲೆವೆಲ್ನಲ್ಲಿ ಬರ್ತಕ್ಕಂಥ KCIE ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಂಡಿದ್ರು ಅಂತ. ಹಾಗಾಗಿ 1915ರ ನವೆಂಬರ್ 5ರಂದು ಇವರು ಮರಣವನ್ನು ಹೊಂದ್ತಾರೆ. ಹೀಗೆ ಮರಣ ಹೊಂದೋದ್ರ ಮೂಲಕ ಭಾರತದ ಒಬ್ಬ ಶ್ರೇಷ್ಠ ಮಂದಗಾಮಿ ಲೀಡರ್ ಒಬ್ಬ ಮರಣ ಹೊಂದಿದ್ದಾಗಿತ್ತು. ಹಾಗಾಗಿ ಇಷ್ಟೊಂದು ಸುಂದರವಾಗಿರ್ತಕ್ಕಂತಹ ಮಂದಗಾಮಿಗಳ ವಿಚಾರಧಾರೆಯಲ್ಲಿ ಫಿರೋಜ್ ಶಾ ಮೆಹ್ತಾ ಅವ್ರನ್ನ ನೀವು ತುಂಬ ಆನಂದಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇಂಥ ಅತ್ಯುತ್ತಮವಾದಂಥ ವಿಡಿಯೋಗಳು ಬೇಕು ಅಂತಂದರೆ ಸ್ಫೂರ್ತಿ ಅಕಾಡೆಮಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ವಿಚಾರಗಳನ್ನು ಭಾಳಷ್ಟು ಜನರಿಗೆ ಹೇಳಿ. ಹಾಗಾಗಿ ಮುಂದಿನ ನಿಮ್ಮ ಪರೀಕ್ಷೆ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ಧನ್ಯವಾದಗಳು.